ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ರೈಲ್ವೆಯಲ್ಲಿ, ಅಂದರೆ ಸೌತರ್ನ್ ರೈಲ್ವೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ, 12ನೇ ತರಗತಿ ಹಾಗೂ ಐಟಿಐ ಹಾಗೂ ಡಿಗ್ರಿ ಪಾಸ್ ಅವರಿಗೆ ವಿವಿಧ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿದಾಗ ಇಲ್ಲಿ ಇದು ಯಾವ ರೀತಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಹಾಗೂ ಎಷ್ಟು ಪೋಸ್ಟ್ ಖಾಲಿವೆ, ವಯೋಮಿತಿ, ಅರ್ಜಿ ಶುಲ್ಕ, ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಯಾಕೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್, ಇದು ಸೌತರ್ನ್ ವೆಸ್ಟ್ ರೈಲ್ವೆದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಇದೊಂದು ಸ್ಪೋರ್ಟ್ಸ್ ಕೋಟ ಇರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಬಂದಂಥ ಬಂದಿರತಕ್ಕಂಥ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ. ಇದು ಸೌತರ್ನ್ ರೈಲ್ವೆ ಇರತಕ್ಕಂಥ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಈ ವಿಡಿಯೋ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇವಾಗ ನೇರವಾಗಿ ಮಾಹಿತಿಯನ್ನು ಬಂದು ಹೇಳ್ಕೊಂಬರೋಣ. ಇಲ್ಲಿ ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಸೌತರ್ನ್ ರೈಲ್ವೆ ರಿಕ್ವೈರ್ಮೆಂಟ್ 2024, ಅಪ್ಲೈ ಫಾರ್ 67 ಸ್ಪೋರ್ಟ್ಸ್ ಕೋಟಾ. ಇದೊಂದು ಸ್ಪೋರ್ಟ್ಸ್ ಕೋಟಾದ ವೇಕೆನ್ಸಿ ಆಗಿರುತ್ತದೆ. ಇಲ್ಲಿ ಇಲಾಖೆ ಹೆಸರು ಬಂದು ಸೌತರ್ನ್ ರೈಲ್ವೆ, ಭಾರತೀಯ ರೈಲ್ವೆ ಆಗಿರುತ್ತದೆ. ಪೋಸ್ಟ್ ಡೀಟೇಲ್ಸ್ ನೋಡ್ಬೇಕಾದ್ರೆ ಸ್ಪೋರ್ಟ್ಸ್ ಕೋಟಾದ ನೇಮಕಾತಿ ಆಗಿದೆ. ಇದು ಒಟ್ಟು ಹುದ್ದೆಗಳು ಬಂದುಬಿಟ್ಟು 67 ಹುದ್ದೆ ಕಲಿಯುವ. ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಬಂದುಬಿಟ್ಟು 18,000 ರಿಂದ 29,200 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಜಾಬ್ ಲೊಕೇಶನ್ ನೋಡ್ಬೇಕಾದ್ರೆ ಪುದುಚೇರಿ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಅರ್ಜಿ ಸಲ್ಲಿಸಲು ಮಾಡು ಆನ್ಲೈನ್ ಮೂಲಕ ಆಗಿರ್ತದೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿರ್ತದೆ. ಇಲ್ಲಿ ಸೌತರ್ನ್ ರೈಲ್ವೆ ರಿಕ್ವೈರ್ಮೆಂಟ್ ರಿಕ್ವೈರ್ಡ್ ಎಲಿಜಿಬಿಲಿಟಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡ್ಬೇಕಾದ್ರೆ ಅಪ್ಲೈ ಮಾಡ್ಬೇಕಾದ್ರೆ ಸೌತರ್ನ್ ರೈಲ್ವೆ ಆಫೀಷಿಯಲ್ ನೋಟಿಫಿಕೇಶನ್ ಪ್ರಕಾರ 10ನೇ ತರಗತಿ, 12ನೇ ತರಗತಿ, ITI ಗ್ರ್ಯಾಜುಯೇಷನ್ ಪಾಸ್ ಆದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗಳಿಗೆ ವಯೋಮಿತಿ ನೋಡ್ಬೇಕಾದ್ರೆ ಆ್ಯಸ್ ಪರ್ ಸೌತರ್ನ್ ರೈಲ್ವೆ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಕನಿಷ್ಠ 18ರಿಂದ 25 ವರ್ಷಗಳಿಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು. ಅದು 1 ಜನವರಿ 2025 ಕೊಟ್ಟಿದ್ದಾರೆ. ಹಾಗೂ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು SC ST PWD ಎಕ್ಸರ್ಸ್ ಮ್ಯಾನ್ಗೆ, ವುಮೆನು ಇವರಿಗೆ, EBS ಅವರಿಗೆ 250 ರೂಪಾಯಿ ಶುಲ್ಕ ಇರುತ್ತದೆ. ಆಮೇಲೆ ಆಲ್ ಅದರ್ ಕ್ಯಾಂಡಿಡೇಟ್ ಅವರಿಗೆ 500 ರೂಪಾಯಿ ಶುಲ್ಕ ಇರುತ್ತದೆ. ಪೇಮೆಂಟ್ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇದಾಗಿ ಸ್ಪೋರ್ಟ್ಸ್ ಟ್ರಯಲ್ಸ್ ಇರ್ತವೆ. ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತದೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ. ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಅವರು ಡೇಟ್ ಕೂಡ ಕೊಟ್ಟಿದ್ದಾರೆ, ಯಾವಾಗಂತ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ 7/9/2024 ಅರ್ಜಿ ಓಪನ್ ಆಗ್ತಿದೆ. ಅಂದರೆ ಇನ್ನೂ ಟೈಮ್ ಇದೆ, ನಾವು ಇಂಪ್ರೂವ್ ಮಾಡ್ತಿರೋದು 3ನೇ ತಾರೀಕು, ಇನ್ನು 7ನೇ ತಾರೀಕಿಂದ ಅರ್ಜಿ ಓಪನ್ ಆಗ್ತಿವೆ. ಲಾಸ್ಟ್ ಡೇಟು 6 ಅಕ್ಟೋಬರ್ 2024 ಅಷ್ಟಕ್ಕೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಅವರು PDF ಕೂಡ ಕೊಟ್ಟಿದ್ದಾರೆ. ಇದು PDF ಅಷ್ಟೊಂದು ಕ್ಲಿಯರಿಟಿ ಇಲ್ಲ, ಸ್ವಲ್ಪ ಬ್ಲರ್ ಆಗಿದೆ PDF. ಆಮೇಲೆ ಇಲ್ಲಿ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಇಲ್ಲಿ ಲಿಂಕ್ ಮೂಲಕ 7ನೇ ತಾರೀಕು ನಂತರ ಇಲ್ಲಿ ಲಿಂಕ್ ಓಪನ್ ಆಗುತ್ತದೆ. ಇದು ವೆಬ್ಸೈಟ್ ಮೂಲಕ ಲಿಂಕ್ ಓಪನ್ ಆಗುತ್ತೆ. ಅವತ್ತು ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇವೆಲ್ಲ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ. ತಾವು ಅಲ್ಲಿಂದ ಚೆಕ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.